ಅಭಿವೃದ್ಧಿಯ ದೃಷ್ಟಿಯಿಂದ ಮರಗಳು ನಾಶವಾಗುತ್ತಿರುವ ಈ ಸಮಯದಲ್ಲಿ ಮಂಗಳೂರು ನಗರ ಹಸುರೀಕರಣಕ್ಕೆ ಅರಣ್ಯ ಇಲಾಖೆ ಒತ್ತು ನೀಡುತ್ತಿದೆ. ಈ ಬಾರಿ ಅರಣ್ಯ ಇಲಾಖೆಯ ವತಿಯಿಂದ ಮಂಗಳೂರಿನ ವ್ಯಾಪ್ತಿಯಲ್ಲಿ ಒಟ್ಟು 6000 ಗಿಡ ನೆಡಲಾಗಿದ್ದು ಇದರಲ್ಲಿ ಸುಮಾರು 2000 ಹಣ್ಣಿನ ಗಿಡಗಳಿಗೆ ಆದ್ಯತೆ ನೀಡಲಾಗಿದೆ. ಅರಣ್ಯ ಇಲಾಖೆಯು ಪ್ರತಿ ವರ್ಷ ಮಳೆಗಾಲ ಆರಂಭದಲ್ಲಿ ಜಿಲ್ಲೆಯಾದ್ಯಂತ ಗಿಡಗಳನ್ನು ನೆಡುತ್ತದೆ. ಈ ಬಾರಿಯ ವಿಶೇಷತೆ ಎಂಬಂತೆ ಮಂಗಳೂರಿನಿಂದ ಹಾದು ಹೋಗುವ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ ನಡುವಿನಲ್ಲಿ ಹೆದ್ದಾರಿ ಬದಿಗಳಲ್ಲಿ ಹಣ್ಣಿನ ಗಿಡಗಳನ್ನು ನೆಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಹಲಸು, ನೇರಳೆ, ಪುನರ್ಪುಳಿ, ಉಂಡೆಹುಳಿ, ಮಂತುಹುಳಿ, ರೆಂಜಾ ಸಹಿತ ವಿವಿಧ ರೀತಿಯ ಹಣ್ಣಿನ ಗಿಡಗಳಿಂದ ಕೂಡಿದ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಸಹಿತ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಎಂಬ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಮಂಗಳೂರು ನಗರ ಮತ್ತು ತಾಲೂಕಿನಾದ್ಯಂತ ಹಣ್ಣಿನ ಗಿಡಗಳ ಜೊತೆಗೆ ಸುಮಾರು 1000ದಷ್ಟು ಹೂವಿನ ಗಿಡಗಳನ್ನು ಕೂಡ ನೆಡಲಾಗಿದೆ. 3000ದಷ್ಟು ಸ್ಥಳೀಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲೂ ಕೂಡ ಗಿಡ ನೆಡಲಾಗಿದೆ. ಈ ಬಗ್ಗೆ ಅಬಕ ಟಿವಿಯ ಜೊತೆಗೆ ಮಾತನಾಡಿದ ಡಿಎಫ್ಒ ಶ್ರೀಧರ್, ಮಂಗಳೂರಿನಲ್ಲಿ ಈ ಬಾರಿ ಒಟ್ಟು 6000 ಗಿಡಗಳ ಪೈಕಿ 2000ದಷ್ಟು ಹಣ್ಣಿನ ಗಿಡಗಳು ನೆಡಲು ಆದ್ಯತೆ ನೀಡಿದ್ದೇವೆ. ರಸ್ತೆ ಬದಿಯಲ್ಲಿ ನೆಟ್ಟ ಗಿಡಗಳಿಗೆ 2 ವರ್ಷಗಳ ಕಾಲ ಅರಣ್ಯ ಇಲಾಖೆಯಿಂದಲೇ ಪೋಷಣೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸರಿ, ಈ ಬಾರಿ ಹೆದ್ದಾರಿಯ ಇಕ್ಕೆಲಗಳಲ್ಲಿ ನೆಟ್ಟಿರುವಂತಹ ಮರಗಳ ಪೈಕಿ ಹೆಚ್ಚಾಗಿ ಹಣ್ಣಿನ ಮರಗಳಿಗೆ ಗಮನ ಕೊಟ್ಟಿದ್ದೀರಿ ಅಂತೇಳಿ ಮಾಹಿತಿ ಇದೆ ಸರ್. ಹೌದೌದು, ಈಗ ನೋಡಿ ನಮ್ಮ ನಂತೂರಿಂದ ತಲ್ಪಾಡಿವರೆಗೆ ನಾವು ಹೆಚ್ಚು ಹಣ್ಣು ಮತ್ತು ಹೂವಿನ ಮರಗಳೇ, ಹೊರಗೆ ಬೇರೆ ಯಾವುದೇ ಎಕ್ಸೋಟಿಕ್ ಮರಗಳನ್ನ ಹಾಕ್ಲಿಲ್ಲ. ನಾವೀಗ ಒಂದು ರಂಜ ಹಾಕಿದ್ದೇವೆ ಜಾಸ್ತಿ, ರಂಜ ಹಣ್ಣಿನ ಮರಗಳು. ಓಕೆ, ಆಮೇಲೆ ಇದು ಯಾವುದು ನಮ್ಮ ಕದಂಬ ಹಾಕಿದ್ದೇವೆ. ಕದಂಬ ಸಹ ಒಳ್ಳೆ ಹೂ ಮತ್ತು ಹಣ್ಣು ಕೊಡ್ತದೆ. ಓಕೆ, ಪಕ್ಷಿಗಳಿಗೆ ಅಂದ್ರೆ ಮನುಷ್ಯರಿಗೆ ಅಲ್ಲ. ಆಮೇಲೆ ಜೊತೆಗೆ ಸ್ವಲ್ಪ ಹೆಬ್ಬಲಸು ಮತ್ತೆ ನೇರಳೆ ಹಾಕಿದ್ದೇವೆ, ಹೆಬ್ಬಲಸು ಹಾಕಿದ್ದೇವೆ, ಆಮೇಲೆ ಹಲಸು ಹಾಕಿದ್ದೇವೆ. ಅಂದ್ರೆ ಆಲ್ಮೋಸ್ಟ್ ನಾವು ಮಂಗಳೂರಲ್ಲಿ ಒಂದು 5000 ಗಿಡ ನೆಟ್ಟ ಪೈಕಿ 2000 ಗಿಡಗಳನ್ನ ಹಣ್ಣು ಮತ್ತು ಹೂ ಕೊಡುವ ಗಿಡಗಳನ್ನ ಹಾಕಿದ್ದೇವೆ. ಓಕೆ, ಇನ್ನು ನಮ್ಮ ಪಚ್ಚನಾಡಿಯಲ್ಲಿ ಒಂದು ಸ್ಮಶಾನ ಏರಿಯಾದಲ್ಲಿ ಒಂದು 300 ಗಿಡ ಅಲ್ಲಿ ಗ್ರೌಂಡ್ ಅಲ್ಲಿ, ಮತ್ತೆ ಅಲ್ಲಿ ಪಕ್ಕದಲ್ಲಿ ನಮ್ದೊಂದು ಇವರು ಜನತ್ಯಾಜ್ಯ ನಿರ್ಮಾಣ ಜಾಗದ ಅಲ್ಲಿಯೂ ಸಹ ಅಷ್ಟೇ, ನಮ್ಮ ಜೀವತೋರ್ ಮುಖಾಂತರ ಒಂದು 100,000 ಗಿಡ ಪ್ಲಾಂಟಿಂಗ್ ಮಾಡಿದ್ದಾರೆ. ಅದರಲ್ಲೂ 1000 ನಾವು ಹಣ್ಣಿನ ಗಿಡಗಳನ್ನ ಹಾಕಿದ್ದೇವೆ. ಹಲಸು, ಹೆಬ್ಬಲಸು, ನೇರಳೆ, ಪುನರ್ಪುಳಿ, ಮಂತುಳಿ, ಆಮೇಲೆ ನಮ್ಮ ರಂಜ, ವಾಟೆಹುಳಿ, ಇಂತ ಗಿಡಗಳನ್ನೇ ಹಾಕಿದ್ದೇವೆ. ಇದು ಯಾರಿಗೆ ಸರ್ ಹೆಚ್ಚಾಗಿ ಉಪಯೋಗ? ಪ್ರಾಣಿ ಪಕ್ಷಿಗಳಿಗೆ? ಹಲಸು, ಹೆಬ್ಬಲಸು, ನೇರಳೆ ಹಣ್ಣನ್ನು ಮನುಷ್ಯ ಸಹ ತಿನ್ಬಹುದು, ಪುನರ್ಪುಳಿ ಮನುಷ್ಯ ತಿನ್ಬಹುದು, ಮಂತುಳಿ ಮನುಷ್ಯ ಯೂಸ್ ಮಾಡಬಹುದು, ಹೆಬ್ಬಲ್ಸ್ ಮನುಷ್ಯ ಯೂಸ್ ಮಾಡಬಹುದು, ಆಮೇಲೆ ಇದನ್ನ ಯಾವ್ದನ್ನ ನಮ್ಮ ಹಲಸನ್ ಮನುಷ್ಯ ಅಂದ್ರೆ ಪ್ರಾಣಿಗಳಿಗೂ ಆಗ್ತದೆ ಮನುಷ್ಯಗೂ ಆಗ್ತದೆ, ಇಬ್ಬರಿಗೆ ಆಗುವಂತದ್ದು. ಮತ್ತೆ ನಾವು ಆ ದೊಡ್ಡ ದೊಡ್ಡ 7-8 ಗಿಡ ಮಾಡಿ ನೆಡೋದ್ರಿಂದ ಏನಾಗ್ತದೆ, ಸ್ವಲ್ಪ ಇದಾಗ್ತದೆ, ಏನು ಪರಿಸರ ಒಮ್ಮೆ ಅದು ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಈ ಸಣ್ಣ ಗಿಡಗಳನ್ನ ನೆಟ್ಟರೆ ಏನಾಗ್ತದೆ ಅದು ಬರುದಿಲ್ಲ. ಅದೇ ಎಲ್ಲ ಇಂತಡೆ ಹತ್ರ ನೀವು ನೋಡಿರ್ಬೇಕು, ಎಲ್ಲ ದೊಡ್ಡ ಗಿಡಗಳನ್ನ ಹಾಕಿದ್ದೇವೆ. ಕೆಲವು ವರ್ಷಗಳ ಹಿಂದೆ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯ 2011 ಜನಗಣತಿಗೆ ಅನುಗುಣವಾಗಿ 2016 ಸರ್ವೆಯೊಂದನ್ನು ನಡೆಸಿತ್ತು. ಈ ವೇಳೆ ಮಂಗಳೂರಿನ ಬಂದರು, ಕುದ್ರೋಳಿ ವಾರ್ಡ್ಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮರಗಳಿವೆ ಎಂಬ ವಿಷಯ ಬೆಳಕಿಗೆ ಬಂದಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆಯು ಇದೀಗ ಮಂಗಳೂರು ನಗರದ ಹಸುರೀಕರಣಕ್ಕೂ ಆದ್ಯತೆ ನೀಡಲು ತೀರ್ಮಾನಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಇಲಾಖೆಯ ವಲಯಗಳಾದ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಉಪ್ಪಿನಂಗಡಿ, ಪುತ್ತೂರು, ಪಂಜಾ, ಸುಳ್ಯ, ಸುಬ್ರಹ್ಮಣ್ಯ ಸುತ್ತಮುತ್ತಲಿನ ಪ್ರದೇಶಗಳ ಒಟ್ಟು 1400 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 6 ಲಕ್ಷ ವಿವಿಧ ತಳಿಯ ಗಿಡಗಳನ್ನು ನೆಡಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ಸಸ್ಯ, ಹಣ್ಣಿನ ಗಿಡಗಳು, ಆಲ, ಅರಳಿ ಸಹಿತ ವಿವಿಧ ತಳಿಯ ಗಿಡಗಳನ್ನು ನೆಡುವ ಯೋಜನೆ ಅರಣ್ಯ ಇಲಾಖೆಗಿದೆ. 3 ವರ್ಷಗಳ ಕಾಲ ಗಿಡಗಳ ನಿರ್ವಹಣೆ ಮಾಡಲಿದೆ.